ಸದ್ಗುರು ಕೆಲವು ಯುವಜನರು ಸಮಸ್ಯೆಗಳನ್ನು ಕಷ್ಟಗಳನ್ನು ಎದುರಿಸಿದಾಗ ಸೋಲುಗಳು ಬ್ರೇಕಪ್ ನಷ್ಟಗಳು ಇತ್ಯಾದಿ ಕೆಲವರು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಬಿಟ್ಟು ಡ್ರಗ್ಸ್ ಆಲ್ಕೋಹಾಲ್ ಮೊರೆ ಹೋಗ್ತಾರೆ ಒಬ್ಬ ವ್ಯಕ್ತಿ ತನ್ನೊಳಗಡೆ ಪೂರ್ತಿಯಾಗಿ ನುಚ್ಚು ನೂರಾಗಿದ್ದಾಗ ಅವರು ಅವಲಂಬಿಸಬಹುದಾದ ಒಂದು ಭರವಸೆ ಯಾವುದು ಎಷ್ಟೊಂದು ಮುರಿದ ಹೃದಯಗಳು ಚಪ್ಪಾಳೆ ತಗ್ತಿವೆ ಸೊ ಪೂರ್ತಿ ನುಚ್ಚುನೂರಾದಾಗ ಏನ್ ಮಾಡೋದು ಪ್ರಶ್ನೆ ಏನು ಅಂದರೆ ಪೂರ್ತಿ ನುಚ್ಚು ನೂರಾಗೋತ್ರ ಆಗೋದಿಕ್ಕೆ ನೀವು ಬಿಡಬೇಕಾ ಅನ್ನೋದು ಅಂಡ್ ಮೆನಿ ಥಿಂಗ್ಸ್ ದಟ್ ಡೋಂಟ್ ವರ್ಕ್ಔಟ್ ಇನ್ ಯೋರ್ ಅರ್ಲಿ ಲೈಫ್ ಯು ವಿಲ್ ಸಿ ಲೇಟರ್ ಆನ್ ಇಟ್ ಇಸ್ ಅ ಗ್ರೇಟ್ ಬ್ಲೆ ಎಳೆ ವಯಸ್ಸಿನಲ್ಲಿ ಸಂಗತಿಗಳು ನೀವು ಅಂದ್ಕೊಂಡಂಗೆ ನಡೀದೇ ಇರೋದು ಒಂದು ದೊಡ್ಡ ಆಶೀರ್ವಾದ ಅಂತ ಮುಂದೆ ನೋಡ್ತೀರಾ ಇದರಲ್ಲಿ ಹಲವು ವಿಷಯಗಳಿವೆ ಇದಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಆಗಷ್ಟೇ ನಾದಜಿ ಚಳುವಳಿ ಬೆಳೀತಾ ಇತ್ತು ಜರ್ಮನಿ ಮತ್ತು ಯುರೋಪಿನ ಬೇರೆ ಭಾಗಗಳಲ್ಲಿ ಒಂದು ದಿನ ಆಸ್ಟ್ರಿಯಾದಲ್ಲಿ ಜರ್ಮನಿಯ ಒಂದಿಷ್ಟು ಸೈನಿಕರು ಬಂದು ಮನೆಗಳಿಗೆ ನುಗ್ಗಿದರು ಒಂದು ಶ್ರೀಮಂತ ಜ್ಯೂವಿಶ್ ಕುಟುಂಬದ ಮನೆಗೆ ನುಗ್ಗಿ ಹಿರಿಯರನ್ನೆಲ್ಲ ಆಚೆ ಹಾಕಿ ಮನೆ ಲೂಟಿ ಮಾಡಿದ್ರು ಇಬ್ಬರು ಮಕ್ಕಳು ಹನ್ನೆರಡು ವರ್ಷದ ಹುಡುಗಿ ಮತ್ತು ಎಂಟು ವರ್ಷದ ಹುಡುಗನನ್ನು ತಗೊಂಡು ಹೋದರು ಅವ್ರನ್ನೊಂದು ರೈಲ್ವೆ ಸ್ಟೇಷನ್ನ ಕರ್ಕೊಂಡು ಹೋದರು ಅದು ನವೆಂಬರ್ ಡಿಸೆಂಬರ್ನ ಸಮಯ ಅಲ್ಲಿ ತುಂಬ ಚಳಿ ಇರೋ ಸಮಯ ರೈಲುಗಳು ಬರಲಿಲ್ಲ ಅಂತ ಅವರನ್ನೆಲ್ಲ ಮೂರು ದಿನ ಸ್ಟೇಷನ್ನಲ್ಲಿ ಇಟ್ರು ಎಷ್ಟೇ ಆದರೂ ಸಣ್ಣ ಹುಡುಗರು ಅಲ್ಲೇ ಫುಟ್ಬಾಲ್ ಆಡೋಕ್ಕೆ ಶುರು ಮಾಡಿದ್ರು ಅವರು ಆಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ರೈಲು ಬಂತು ಅದು ಪ್ಯಾಸೆಂಜರ್ ಟ್ರೈನ್ ಅಲ್ಲ ಗೂಡ್ಸ್ ರೈಲು ಅದು ರೈಲು ಬಂದಾಗ ಸೈನಿಕರು ಎಲ್ಲರನ್ನ ಒಳಗಡೆಗೆ ದಬ್ಬದ್ರು ಬೋಗಿಗಳ ಒಳಗೆ ಎಲ್ಲರೂ ಒಳಗೆ ಹೋದರು ಆ ಸಣ್ಣ ಹುಡುಗ ಹುಡುಗಿ ಕೂಡ ಆದರೆ ಆ ಹುಡುಗ ತನ್ನ ಶೂ ಹಾಕೊಳಕ್ ಮರ್ತಬಿಟ್ಟ ಹೊರಗೆ ಬಿಟ್ಬಿಟ್ಟ ಅವನನ್ನ ಒಳಗೆ ದಬ್ಬ್ದಾಗ ಶೂ ಬಿಟ್ ಹಾಗೆ ಬಂದ ಅವನ ಅಕ್ಕ ಹನ್ನೆರಡು ವರ್ಷದ ಹುಡುಗಿ ಅವಳ ತಮ್ಮ ಶೂ ಇಲ್ಲದೆ ಬಂದಿದ್ದನ್ನ ನೋಡಿದ್ಲು ಸಿಟ್ಟು ನೆತ್ತಿಗೇರ್ತು ಅವನ ಕಿವಿ ಹಿಂಡಿ ಜಗ್ಗಾಡಿಸಿ ಚೆನ್ನಾಗಿ ಬೈದು ಎರಡು ಬಾರಿಸದ್ಲು ಅಯ್ಯೋ ಪೆದ್ದೆ ಆಗಲೇ ಸಾಕಷ್ಟು ಕಷ್ಟದಲ್ಲಿದ್ದೀವಿ ಈಗ ಶೂ ಬಿಟ್ಟು ಬಂದಿದೆಯಾ ಯಾಕೆ ಅಂದರೆ ಜರ್ಮನಿಯಲ್ಲಿ ಚಳಿಗಾಲದಲ್ಲಿ ಶೂ ಇಲ್ಲ ಅಂದರೆ ನಿಮ್ಮ ಪಾದವನ್ನೇ ಕಳ್ಕೊಬಹುದು ಅದರಿಂದ ಅವಳಿಗೆ ಸಿಟ್ಟು ಬಂತು ಮುಂದಿನ ಸ್ಟೇಷನ್ನಲ್ಲಿ ಹುಡುಗರನ್ನ ಹುಡುಗಿರನ್ನ ಬೇರ್ಪಡಿಸಿದ್ರು ನಾಲ್ಕು ವರ್ಷ ಆದಮೇಲೆ ಯುದ್ಧ ಮುಗಿದ ನಂತರ ಅವಳು ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ಹೊರಬಂದಳು ಆದರೆ ಅವಳ ಕುಟುಂಬದ ಹದಿನೇಳು ಜನರು ಅವಳ ತಮ್ಮನನ್ನೂ ಸೇರಿಸಿ ಮಂಗಮಾಯ ಆಗ್ಬಿಟ್ಟಿದ್ರು ಏನೂ ರೆಕಾರ್ಡ್ ಇಲ್ಲ ಏನೂ ಸುಳಿವಿಲ್ಲ ಕಣ್ಮರೆಯಾಗ್ಬಿಟ್ಟಿದ್ರು ಆ ಸಮಯದಲ್ಲಿ ಅವಳ ಮನಸ್ಸನ್ನ ಚುಚ್ಚುತ್ತಿದ್ದ ಒಂದೇ ವಿಷಯ ಅಂದರೆ ಅವಳ ತಮ್ಮನಿಗೆ ಅವಳು ಅಂದಿದ್ದ ಕೊನೆಯ ಮಾತುಗಳು ತಮ್ಮನನ್ನ ಪ್ರೀತಿಸ್ತಿದ್ಳು ಆದರೆ ಅವನಿಗೆ ಅವಳು ಅಂದಿದ್ದ ಕೊನೆಯ ಮಾತುಗಳು ಬೈಗುಳಗಳು ಅದವಳ ಮನಸ್ಸಿನಲ್ಲಿ ಮರುಕಳಿಸಿ ಅವಳಿಗೆ ಸಂಕಟ ಆಯಿತು ನನ್ನ ತಮ್ಮನಿಗೆ ನಾನು ಕೊನೆಯದಾಗಿ ಹೇಳಿದ್ದು ಬೈಗುಳ ಇನ್ನೆಂದೂ ಅವನ್ನ ನೋಡಲ್ಲ ಕಣ್ಮರೆಯಾಗಿಬಿಟ್ಟಿದ್ದಾನೆ ಆಗ ಅವಳೊಂದು ಶಪಥ ಮಾಡಿದ್ಲು ನಾನು ಜೀವನದಲ್ಲಿ ಯಾರನ್ನೇ ಮಾತಾಡಿಸಿದ್ರು ಹೇಗೆ ಮಾತಾಡ್ತೀನಿ ಅಂದರೆ ಅದೇ ನನ್ನ ಕೊನೆ ಮಾತಾಗಿದ್ದರೆ ನಾನು ಪಶ್ಚಾತ್ತಾಪ ಪಡಬಾರ್ದು ಈ ಒಂದು ವಿಷಯ ಅವಳನ್ನು ಹೇಗೆ ರೂಪಾಂತರಿಸ್ತು ಅಂದರೆ ಆಕೆ ಆಮೇಲೆ ಅಮೇರಿಕಾಗೆ ಹೋದರು ಎರಡು ಸಾವಿರದ ಆರರಲ್ಲಿ ತೀರ್ಕೊಂಡ್ರು ತುಂಬ ಕೆಲಸ ಮಾಡಿದ್ರು ಆಸ್ಪತ್ರೆಯೊಂದನ್ನು ಕಟ್ಟಿದ್ರು ಶಿಕಾಗೋನ ಹತ್ರ ಅನಿಸುತ್ತೆ ಸಾರ್ಥಕವಾದ ಬದುಕನ್ನು ಬಾಳಿದ್ರು ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಅತ್ಯಂತ ಕೆಟ್ಟ ಪರಿಸ್ಥಿತಿಗಳಿಗೆ ಒಳಪಟ್ಟರೂ ಕೂಡ ಒಂದು ನೀವು ಆ ಅನುಭವವನ್ನು ಬಳಸ್ಕೊಂಡು ಉತ್ತಮವಾದ ಮನುಷ್ಯರಾಗಿ ಹೊರಬರಬಹುದು ಅಥವಾ ಅದನ್ನು ಬಳಸಿ ನಿಮ್ಮನ್ನು ದೊಡ್ಡ ಫಜೀತಿಯಾಗಿಸ್ಕೋಬಹುದು ಹಾಗಾಗಿ ನಿಮ್ಮನ್ನು ಏನಾದರೂ ನೋಯಿಸ್ದಾಗ್ಲೆಲ್ಲ ಎರಡು ಆಯ್ಕೆಗಳಿವೆ ಒಂದೋ ಘಾಸಿಗೊಳಗಾಗಬಹುದು ಇಲ್ಲ ವಿವೇಕಿಯಾಗಬಹುದು ಎಳೆ ವಯಸ್ಸಿನಲ್ಲಿ ಜಾಸ್ತಿ ನೋವುಂಟಾದಷ್ಟು ನೀವು ಹೆಚ್ಚು ವಿವೇಕಿಯಾಗಬೇಕಾಗಿತ್ತು ಅಲ್ವಾ ಆದರೆ ದುರದೃಷ್ಟವಶಾತ್ ಹೆಚ್ಚಿನವರು ಬರೀ ಘಾಸಿಗೊಳಗಾಗ್ತಾರೆ ಇದು ಯಾಕೆ ಅಂತಂದರೆ ಅವರಿಗೆ ಒಂದು ನೆಪ ಬೇಕು ಅವರ ಬುದ್ಧಿಶಕ್ತಿಯನ್ನು ಅವರ ವಿರುದ್ಧವಾಗಿ ತಿರುಗಿಸೋದಿಕ್ಕೆ ಅಷ್ಟೇ ವಿಶೇಷವಾಗಿ ಸುತ್ತಲಿನ ಜಗತ್ತು ನಿಮಗೆ ವಿರುದ್ಧವಾಗಿ ತಿರುಗಿದ್ರೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಪರವಾಗಿರೋದು ತಾನೇ